ಫ್ಯಾಟ್ ಲಾಸ್ ಮಾಡೋದು ಅಂತಂದ್ರೆ ಇತ್ತೀಚೆಗೆ ಟ್ರೆಂಡಿಂಗ್ ಅಲ್ಲೇ ಇದೆ ಅಂತಾನೆ ಹೇಳ್ಬೋದು. ಹಲವಾರು ಜನ, ಹಲವಾರು ಏನು ತುಂಬಾ ಜನನೇ ಇದನ್ನ ಸಫರ್ ಮಾಡ್ತಾ ಇದ್ದಾರೆ, ಸೊ ಫ್ಯಾಟ್ ಜಾಸ್ತಿ ಆಗಿ ಅಂತ. ಆಕ್ಚುಲಿ ಈ ಡ್ರಿಂಕ್ ಅನ್ನ ನಾನು ಪರ್ಸನಲಿ ಯೂಸ್ ಮಾಡ್ತಾ ಇದ್ದೀನಿ, ಆದಷ್ಟು ರಿಸಲ್ಟ್ಗಳು ನನಗೆ ಕಂಡು ಬಂದಿದೆ ಅಂತಾನೆ ಹೇಳ್ಬೋದು. ನೀವು ಸಹ ಇದನ್ನ ಟ್ರೈ ಮಾಡೇ ಮಾಡ್ತೀರಾ, 7 ಡೇಸ್ ಬಿಡದೆ ನೀವು ಟ್ರೈ ಮಾಡಿ. ಅಂಡ್ ಇದರಲ್ಲಿ ನಾವು ಯೂಸ್ ಮಾಡ್ತಿರೋ ತುಂಬಾನೇ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಇದು ನಮ್ಮ ಅಡುಗೆ ಮನೆಯಲ್ಲಿ ಒಗ್ಗರಣೆ ಡಬ್ಬಿಯಲ್ಲಿ ಇದ್ದೇ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಅದೇನು ಇಂಗ್ರೀಡಿಯೆಂಟ್ಸ್ ಅಂತಂದ್ರೆ ಚಕ್ಕೆ ಮತ್ತು ಜೀರಿಗೆ. ಸೊ ಚಕ್ಕೆ ನಾರ್ಮಲ್ ಆಗಿ ಅಡುಗೆ ಮನೇಲಿ ಇದ್ದೇ ಇರುತ್ತೆ, ಜೀರಿಗೆನ ನಾವು ಚೆನ್ನಾಗಿರೋ ಜೀರಿಗೆನ ತಗೊಂಡು ಅದನ್ನ ಕ್ಲೀನಾಗಿ ಮನೆಯಲ್ಲಿ ಹುರ್ಕೋಬೇಕಾಗುತ್ತೆ, ಹುರ್ಕೊಂಡು ಅದನ್ನ ಪೌಡರ್ಗೆ ಯೂಸ್ ಮಾಡ್ಕೋಬೇಕು. ಸೊ ಅಂಗಡಿಯಲ್ಲಿ ಸಿಗುವಂತ ಪೌಡರ್ ಕಂಪ್ಲೀಟ್ ಆಗಿ ಆರ್ಗ್ಯಾನಿಕ್ ಆಗಿರೋದಿಲ್ಲ, ಅದಕ್ಕೆ ಎಸೆನ್ಸ್ಗಳನ್ನ ಬಳಸ್ತಾರೆ ಮತ್ತೆ ಮತ್ತೆ ಕೆಮಿಕಲ್ಗಳನ್ನ ಬಳಸ್ತಾರೆ. ಸೊ ಅದನ್ನ ಆದಷ್ಟು ಅವಾಯ್ಡ್ ಮಾಡಿ ಮನೆಯಲ್ಲೇ ಜೀರಿಗೆಯನ್ನ ತಂದು ಅದನ್ನ ಹುರ್ಕೊಂಡು ಪುಡಿ ಮಾಡ್ಕೋಬಹುದು. ಸೊ ಈ 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದೆ, ಅದಕ್ಕೆ ಒಂದು ಡ್ರಿಂಕ್ ಅನ್ನ ರೆಡಿ ಮಾಡ್ಕೋಬೇಕು. ಈ ಡ್ರಿಂಕ್ ಅನ್ನ ನಾವು ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ಸೊ ಇದನ್ನ ಹೇಗ್ ಮಾಡೋದು ಅಂತಂದ್ರೆ, ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಚಕ್ಕೆಯನ್ನ ಹಾಕೊಳ್ಳೋಣ. ಇದು ಪೌಡರ್ ನೀವು ಜಾಸ್ತಿ ಮಾಡಿಟ್ಟು ಸ್ಟೋರ್ ಮಾಡಿ ದಿನ ಬಳಸಿದ್ರು ಆಗುತ್ತೆ, ಪ್ರತಿನಿತ್ಯ ಮಾಡ್ಕೋಬೇಕು ಅಂತೇನಿಲ್ಲ. ಜಸ್ಟ್ ಮಾಡಿ ನೀವು 1 ಮಂತ್ ಅಥವಾ 15 ಡೇಸ್ ಕೂಡ ಬಳಸ್ಕೋಬಹುದು, ಬಿಕಾಸ್ ಅದು ಡ್ರೈ ಪೌಡರ್ ಇರುತ್ತೆ, ಅದ್ರಲ್ಲಿ ಹಾಳಾಗುವಂತ ಇದೇನು ಇರಲ್ಲ. ನೆಕ್ಸ್ಟ್ ನಾವು ಇದಕ್ಕೆ ಸ್ವಲ್ಪ ಜೀರಿಗೆಯನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಆಗ್ಲೇ ಹೇಳ್ದಂಗೆ ನಿಮ್ಗೆ ಎಷ್ಟು ಪೌಡರ್ ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಜೀರಿಗೆ ಮತ್ತು ಚಕ್ಕೆನ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ. ನೀವು ಈ 1 ಕಪ್ಪಷ್ಟು ಚಕ್ಕೆಯನ್ನು ತೊಗೊಂಡ್ರೆ 1 ಕಪ್ಪಷ್ಟು ಜೀರಿಗೆಯನ್ನು ತೊಗೊಳ್ಳಿ. ಸೊ ಈಕ್ವಲ್ ಕ್ವಾಂಟಿಟಿಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಎಫೆಕ್ಟ್ ಸರಿಯಾಗಿ ಬರುತ್ತೆ. ಸೊ ನಾವು ಇವತ್ತು ಇಲ್ಲಿ ತೊಗೊಂಡಿರೋದು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಹೆಚ್ಚಾಗಿರೋದ್ರಿಂದ ಬಾಡಿ ಡಿಟಾಕ್ಸ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ ಬಾಡಿಯಲ್ಲಿರೋ ಫ್ಯಾಟ್, ಎಕ್ಸಸ್ ಫ್ಯಾಟ್ ಏನಿದೆ ಅದನ್ನು ಮೆಲ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ಜೀರಿಗೆ ಬಂದು ಎಲ್ಲರಿಗೂ ಆ್ಯಸ್ ಯೂಶ್ವಲ್ ಗೊತ್ತು, ಇದು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಅಂತ. ಸೊ ನಾವು ಏನೇ ತಿಂದರೂ ಕೂಡ ಇದು ಡೈಜೆಷನ್ಗೆ ತುಂಬ ಉಪಯುಕ್ತಕಾರಿ ಅಂತಲೇ ಹೇಳ್ಬೋದು. ಸೊ ಇದೆರಡೂ ಹಾಕ್ಕೊಂಡಿದ್ದೀವಿ, ಇದನ್ನು ಈಗ ನಾವು ಡ್ರೈ ಪೌಡರನ್ನಾಗಿ ಮಾಡ್ಕೊಳ್ಳೋಣ. ಈಗ ಪೌಡರ್ ರೆಡಿ ಆಗಿದೆ, ಇದನ್ನು ತೆಗೆದು ನಾವೊಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಅಥವಾ ನೀವು ಮನೆಯಲ್ಲಿ ಸ್ಟೋರ್ ಮಾಡ್ಕೋಬೇಕು ಅಂದರೆ ಯಾವುದಾದ್ರೂ ಒಂದು ಗ್ಲಾಸ್ ಕಂಟೈನರ್ಗೆ ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು. ಸೊ ನಿಮಗೆ ಕಾಣ್ತಾ ಇರ್ಬೋದು ಇದು ಕಂಪ್ಲೀಟ್ ಪೌಡರ್ ಆಗಿದೆ, ಫುಲ್ಲು ರವೆ ರವೆ ಅಷ್ಟು ಪೌಡರ್ ಆಗಿದೆ. ಇದನ್ನು ನಾವು ಈಗ 1 ಗ್ಲಾಸ್ ನೀರಿಗೆ 1 ಸ್ಪೂನಷ್ಟು ಪೌಡರನ್ನು ಮಿಕ್ಸ್ ಮಾಡಿ ಇದನ್ನು ಪ್ರತಿದಿನ ಬೆಳಗ್ಗೆ ನೀವು ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕಾಗುತ್ತೆ. ಇದಕ್ಕೆ ನೀವು ಫ್ಲೇವರ್ಗಾಗಿ ಬೇಕು ಅಂತಂದರೆ ಲೆಮನ್ ಡ್ರಾಪ್ಸನ್ನು ಆ್ಯಡ್ ಮಾಡ್ಕೋಬೋದು, ಬಟ್ ಹನಿ ಬೇಡ. ಹನಿ ಯೂಶಲಿ ಕೆಲವರು ಫ್ಯಾಟ್ ಲಾಸ್ಗೆ ಅಂತ ಪ್ರತಿನಿತ್ಯ ಬೆಳಗ್ಗೆ ಬಿಸಿ ನೀರಿಗೆ ಹನಿಯನ್ನು ಹಾಕೊಂಡು ಕುಡಿತಾರೆ, ಬಟ್ ಅದು ಸ್ಲೋ ಪಾಯ್ಸನ್ ಆಗಿ ಕೆಲಸ ಮಾಡುತ್ತೆ. ಯಾವತ್ತೂ ಕೂಡ ಬಿಸಿ ನೀರಿಗಾಗಲಿ ಬಿಸಿ ಮಿಲ್ಕ್ಗಾಗಲಿ ಹನಿಯನ್ನು ಮಿಕ್ಸ್ ಮಾಡಬಾರ್ದು, ಅದು ಸ್ಲೋ ಪಾಯ್ಸನ್ ಆಗುತ್ತೆ. ಸೊ ಹನಿನ ಅವಾಯ್ಡ್ ಮಾಡಿ ಆದಷ್ಟು ಲೆಮನ್ ಹಾಕ್ಕೊಳ್ಳಿಬೇಕಾದ್ರೆ ಅಥವಾ ಅದೂ ಬೇಡ, ಬರೀ ಇಷ್ಟನ್ನು ಹಾಕಿ ಕುಡಿಯೋದ್ರಿಂದ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನೀವು ಖಂಡಿತವಾಗ್ಲಿ ಇದನ್ನ 7 ಡೇಸನ್ನು ಯೂಸ್ ಮಾಡಿ ಅದರ ರಿಸಲ್ಟ್ನ ನಮಗೆ ತಿಳಿಸ್ಕೊಡಿ. ಸೊ ಈ ಫ್ಯಾಟ್ ಲಾಸ್ ಡ್ರಿಂಕನ್ನು ಹೇಗೆ ತಯಾರಿಸೋದು ಅಂತ ತಿಳಿಸ್ಕೊಡ್ತೀನಿ. ಈಗ 1 ಗ್ಲಾಸ್ ನೀರಿಗೆ ಅಂದರೆ ಕೋಲ್ಡ್ ವಾಟರ್ ಆಗಿ ಅಂದರೆ ನಾರ್ಮಲ್ ವಾಟರ್ ಆಗಿರ್ಬೋದು ಅಥವಾ ಉಗುರುಬೆಚ್ಚ ನೀರಾಗಿರ್ಬೋದು, ಅದಕ್ಕೆ ನಾವು ಈಗ ತಾನೇ ಮಾಡಿಟ್ಕೊಂಡಿರುವಂತಹ ಚಕ್ಕೆ ಮತ್ತು ಜೀರಿಗೆ ಪೌಡರ್. ಸೊ ಇದನ್ನು 1 ಸ್ಪೂನನ್ನು ಮಿಕ್ಸ್ ಮಾಡಿ ನೀರಿಗೆ ಈ ಪೌಡರ್ 1 ಸ್ಪೂನ್ ಪೌಡರನ್ನು ಮಿಕ್ಸ್ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಪ್ರತಿನಿತ್ಯ ಸೇವಿಸ್ತಾ ಬನ್ನಿ. 7 ಡೇಸ್ ಸೇವಿಸೋದ್ರಿಂದ ನೀವು ಎಷ್ಟೋ ರಿಸಲ್ಟನ್ನು ಕಾಣ್ತೀರಾ. ಇದನ್ನು ನೀವು ದಿನನಿತ್ಯ ಬಳಸೋದ್ರಿಂದ ಆಲ್ಮೋಸ್ಟ್ ನಿಮ್ಮ ಎಲ್ಲ ಫ್ಯಾಟು ಕೂಡ ಮೆಲ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ದೊಡ್ಡವರು ಯಾರೇ ವೆಯ್ಟ್ ಲಾಸ್ ಮಾಡುವಂಥ ಪ್ಲ್ಯಾನ್ ಇದ್ದರೂ ಸಹ ಇದನ್ನು ಟ್ರೈ ಮಾಡ್ಬೋದು. ಈಗ ನಮ್ಮ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಸೊ ಕೊನೆ ಅಂತ ಅಂದಿದ ತಕ್ಷಣ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕ್ವಿಕ್ ಟಿಪ್ನ ಸಮಯ. ಇವತ್ತಿನ ಕ್ವಿಕ್ ಟಿಪ್ ಏನಪ್ಪ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಮನೆಯಲ್ಲಿರೋ ಗೃಹಿಣಿಯರಿಗೆ ಇದು ಇಷ್ಟ ಆಗ್ಬೋದು. ಸಕ್ಕರೆ ಇದ್ದ ಕಡೆ ಇರುವೆ ಸುಳಿಯೋದು ಸರ್ವೇ ಸಾಮಾನ್ಯ, ಆದರೆ ಈ ಇರುವೆನ ಹೋಗ್ಲಾಡ್ಸೋದು ಹೇಗೆ ಅಂತ ಟೆನ್ಷನ್ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ಇಲ್ಲಿದೆ ಸಿಂಪಲ್ ಟಿಪ್. ಸೊ ಲವಂಗನ ನಾವು ಸಕ್ಕರೆ ಡಬ್ಬದಲ್ಲಿ ಹಾಕಿಡೋದ್ರಿಂದ ಇರುವೆಗಳು ಆ ಕಡೆ ಸುಳಿಯೋದಿಲ್ಲ ಅಂತಾನೆ ಹೇಳ್ಬೋದು. ನೀವು ಸಹ ಈ ಟಿಪ್ ಅನ್ನ ಟ್ರೈ ಮಾಡಿ ಅಂತ ಹೇಳ್ತಾ ಈ ರಿವ್ಯೂಸ್ ಅನ್ನ ನಮಗೂ ಕೂಡ ತಿಳಿಸ್ಕೊಡಿ. ಮತ್ತಷ್ಟು ಓಮ್ ರೆಮಿಡೀಸ್ ಮತ್ತೆ ಕ್ವಿಕ್ ಟಿಪ್ ನೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ, ಉತ್ತಮ ಜೀವನ ಶೈಲಿಗಾಗಿ. Click on the bell icon to watch our latest videos.